ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನನ್ನ ಪಾಪ ಊಟವೇ ಮಾಡುತ್ತಿಲ್ಲ, ಸೊ ಪುಷ್ಟಿ ಕೊಟ್ಟಿದ್ದಾರೆ. ಅದನ್ನು ಸಹ ಮೊದಲು ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸಿ ಕೊಡ್ತಿದ್ರು, ಒಳ್ಳೆ ತಿಂತಿದ್ಲು. ಬಟ್ ಈಗ ತಿನ್ನಲ್ಲ, ಇದರಿಂದ ಲಾಡು ಮಾಡು ಅಂತೇಳಿ ಹಾಗಾದರೂ ಮಾಡಿಕೊಟ್ರೆ ತಿಂತಾಳ ಅಂತ. ಸೊ ಅದಕ್ಕೆ 1 ಕಪ್ ಹಾಕಿದರೆ 1/2 ಕಪ್ ಬೆಲ್ಲ ಹಾಕಿ. ಓಕೆ, ಇದು ಪುಷ್ಟಿ ಪೌಡರ್ ಆ್ಯಕ್ಚುಲಿ ತುಂಬ ಸ್ವೀಟ್ ಉಂಟದು, ಅದರಲ್ಲಿ ಬೆಲ್ಲ ಸಹ ದೊಡ್ಡ ದೊಡ್ಡದಿರ್ತದೆ, ಅದು ಸಹ ತುಂಬ ಸ್ವೀಟ್. ಹಾಗಾಗಿ ಸುಮ್ಮನೆ ಬಿಸಾಕಬೇಡಿ, ದೋಸೆ ಮಾಡ್ಬೋದು ಅದರಲ್ಲಿ, ಲಡ್ಡು ಮಾಡ್ಬೋದು, ರೊಟ್ಟಿ ಮಾಡ್ಬೋದು, ತುಂಬ ರೆಸಿಪಿ ಮಾಡಲಿಕ್ಕಾಗ್ತದೆ. ಸ್ವಲ್ಪ ಸಾರಿಸಿ ಅದನ್ನು ಚಂದ ಮಾಡಿ ಇದು ಮಾಡಿ ಯೂಸ್ ಮಾಡಬೇಕು. ಅದರಲ್ಲಿ ಸ್ವಲ್ಪ ಪುಡಿ ಪುಡಿ ಕಾಳು ಕಾಳೆಲ್ಲ ಇರ್ತದೆ, ಒಳ್ಳೆಯದಾಗ್ತದೆ, ಅದು ಮಕ್ಕಳು ತಿಂತಾರೆ. ಸೊ ಬಿಸಾಕದೆ ಯೂಸ್ ಮಾಡಿಕೊಡಿ ಅದನ್ನು. ಇದು ಲಡ್ಡು ಒಳ್ಳೆ ಆಗ್ತದೆ, ಹೆಲ್ದಿ, ಯಾರು ಸಹ ಯೂಸ್ ಮಾಡಿ ತಿನ್ಬೋದು. ಇದು 1 ಕಪ್ ಹಿಟ್ಟಿಗೆ, ಅದು ಪೌಡರಿಗೆ 1 ಕಪ್ ನೀರು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ ಒಂದೆಳೆ ಪಾಕ ಬಂದರೆ ಸಾಕು. ಮತ್ತು ಅದನ್ನು ಹಾಕಿ ಸಹ ಹದ ಮಾಡಬೇಕು. ಆಮೇಲೆ ಉಂಡೆ ಕಟ್ಲಿಕ್ಕೆ ಒಳ್ಳೆ ಆಗ್ತದೆ. ಇದೊಂದು 10 ದಿನ ಬರ್ತದೆ, ಯೂಸ್ ಮಾಡ್ಬೋದು. ಚಂದ ಮಾಡಿ ಡಬ್ಬದಲ್ಲಿ ಹಾಕಿಟ್ರೆ ಒಳ್ಳೆ ಆಗ್ತದೆ. ಇದನ್ನು ಕೆಲವರು ಹಾಲು ಹಾಕಿ ಸಹ ಕುದಿಸ್ತಾರೆ. ಹಾಲು ಕುದಿಸಿ ಅದಕ್ಕೊಂದೆರಡು ಚಮಚ ಹಾಕಿ ತಿಂಗಳ ಮಕ್ಕಳಿಗೆ ಕೊಡ್ತಾರೆ. ಮತ್ತು ಈ ಥರ ಉಂಡೆ ಸಹ ಮಾಡಿ ಕೊಡ್ತಾರೆ. ಒಂದೆಳೆ ಪಾಕ ಆಗಿದೆ, ಇದು ಸಾಕು. ಇದಕ್ಕೆ ಸ್ವಲ್ಪ ಅದು ಆರ್ಸಿಟ ಇದು ಪುಷ್ಟಿ ಪೌಡರನ್ನು ಸ್ವಲ್ಪ ಸ್ವಲ್ಪ ಸ್ವಲ್ಪವೇ ಹಾಕಿ ಕಲರ್ಸ್ಬೇಕು. ಸ್ವಲ್ಪ ಆವಾಗಲೇ ಬಿಸಿ ಆರಬೇಕಾದ್ರೆ ಉಂಡೆ ಕಟ್ಟಬೇಕು ಸಣ್ಣ ಸಣ್ಣ, ನಿಮಗೆ ಯಾವ ಥರ ಬೇಕೋ ಆ ಥರ. ಒಂದು ನೀರು ಪಸೆ ಇಲ್ಲದ ಒಂದೊಳ್ಳೆ ಡಬ್ಬದಲ್ಲಿ ತುಂಬಿಸಿಟ್ಟರೆ ಒಂದು 10 ದಿನಕ್ಕೆ ಆಗ್ತದೆ, ಮಕ್ಕಳಿಗೆ ಟೇಸ್ಟ್ ಆಗ್ತದೆ. ಓಕೆ ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿ, ನಿಮಗೆ ಹೇಗಾಯ್ತಂತ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. Thank you.
ಬೆಲ್ಲದ ಉಂಡೆ ರೆಡಿ. ಅಲ್ಲ, ಪುಷ್ಟಿದ ಉಂಡೆ ರೆಡಿ.